ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತು ಈ ಅಗ್ನಿಹೋತ್ರದ ಬಗ್ಗೆ ಮೊನ್ನೆ ತಾನೇ ಹೇಳಿದ್ದೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಮನುಷ್ಯರು ಕೂಡ ಅವರವರ ಕರ್ಮದಿಂದ ಸುಖ, ಸಂತೋಷ, ನೆಮ್ಮದಿ, ದುಃಖ ಎಲ್ಲವನ್ನೂ ಅನುಭವಿಸ್ತಾನೆ. ಹಾಗಿದ್ರೆ ಈ ಸುಖ ದುಃಖಕ್ಕೆ ಬರ್ತಕ್ಕಂಥ ವಿಚಾರವನ್ನು ಹೇಗೆ ನೋಡೋದು ಅಂತ ಹೇಳಿ ನಮ್ಮ ಋಷಿಮುನಿಗಳು ಬಹಳ ಸುಲಭವಾಗಿ ಹೇಳ್ಕೊಟ್ಟಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೋಷ ಅಂತಕ್ಕಂಥದ್ದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಇತ್ತೀಚೆಗೆ ಒಂದು 20-25 ವರ್ಷದಿಂದ ಬಂದಿರತಕ್ಕಂಥ ಒಂದು ವಿಚಾರ ದೋಷದ ವಿಚಾರ. ಪಂಚಮದಲ್ಲಿ ಯಾವ್ದಾದ್ರು ಒಂದು ಗ್ರಹ ಕುತ್ಕೊಂಡ್ರೆ, ಶನಿ ಕುತ್ಕೊಂಡ್ರೆ ಅಥವಾ ರಾಹು ಕುತ್ಕೊಂಡ್ರೆ ನಿಮಗೆ ರಾಹು ದೋಷ ಅಂತ ಹೇಳ್ತಾರೆ. ಏನದು ದೋಷ ಅನ್ನೋದು ಸರಿಯಾಗಿರ್ತಕ್ಕಂಥ ಮಾಹಿತಿ ಕಾಂಪೌಂಡರ್ಗಳು ಕಲ್ತಿಲ್ಲ. ರಾಹು ಏನಾದರೂ ಮೇಷದಲ್ಲಿ ಕುತ್ಕೊಂಡ್ರೆ ಏನು ಫಲ, ಹಾಗೆ ವೃಷಭದಲ್ಲಿ ಕುತ್ಕೊಂಡ್ರೆ ಏನು ಫಲ, ಮಿಥುನದಲ್ಲಿ ಕುತ್ಕೊಂಡ್ರೆ ಏನು ಫಲ, ಕರ್ಕಾಟಕದಲ್ಲಿ ಕುತ್ಕೊಂಡ್ರೆ ಏನು ಫಲ ಅನ್ನೋದು ನಿರ್ಣಯ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಯಾವ ರಾಶಿಯಲ್ಲೂ ಕೂಡ ಗ್ರಹಗಳು ಒಳ್ಳೆಯದು ಕೆಟ್ಟದ್ದು ಅನ್ನೋ ಒಂದು ನಿರ್ಣಯಕ್ಕೆ ಬರೋದಿಲ್ಲ. ಪಂಚಮ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಪಂಚಮ ತಗೋಣ, ಇವತ್ತು ಪಂಚಮ ಪೂರ್ವ ಪುಣ್ಯ ಸ್ಥಾನ ಅಂತ ತಗೊಳ್ತೀವಿ. ಇಲ್ಲಿ ಪೂರ್ವ ಪುಣ್ಯ ಸ್ಥಾನ ತಗೊಳ್ಬೇಕಾದ್ರೆ ಪಂಚಮನ ಯಾವುದೇ ಗ್ರಹ ತಗೊಂಡ್ರು ಕೂಡ ಆ ಗ್ರಹ ಪೂರ್ವದಲ್ಲಿ ಪುಣ್ಯ ಮಾಡಿದೆ ಅಂತ ಹೇಳಿ ತಗೋಬೇಕು. ಅಲ್ಲಿ ಯಾಕೆ ಕೂತಿದೆ ಇದು, ಪರಾಶರದವ್ರಿಗೆ ಒಂದು ಚಾಲೆಂಜ್. ಹಾಗಿದ್ರೆ ಪರಾಶರದಲ್ಲಿ ನಾವು ನೀವೆಲ್ಲ ಕಲ್ತಿರ್ತಕ್ಕಂಥದ್ದು ಏನಿತ್ತು, ತ್ರಿಕೋಣ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು, ತ್ರಿಕೋಣದಲ್ಲಿ ಗ್ರಹಗಳು ಒಳ್ಳೆಯ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಿದ್ರ. ತ್ರಿಕೋಣಗಳು ಯಾವ್ಯಾವುದು ಗೊತ್ತಿರಬೇಕು. ಜ್ಯೋತಿಷ್ಯ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಕಾಂಪೌಂಡರ್ಗಳು ಗೊತ್ತಿರಲ್ಲ. ಅಲ್ಪ ಸ್ವಲ್ಪ ಜ್ಯೋತಿಷ್ಯ ಕಲಿತು ಜನರನ್ನ ಮೂಢರನ್ನಾಗಿ ಮಾಡಿ ಯಾವುದೇ ಒಂದು ಜ್ಯೋತಿಷ್ಯ ವಿಚಾರವನ್ನು ನಾವು ಇಂಥ ಮಾಧ್ಯಮದಿಂದ ಪ್ರಸಾರ ಮಾಡಿದಾಗ ಬರ್ತಕ್ಕಂಥ ನೆಗೆಟಿವ್ ಕಾಂಪ್ಲಿಮೆಂಟ್ಸ್ ಏನಕ್ಕೆ ಅಂತ ಈ ರೀತಿ ಬರುತ್ತೆ. ಕೆಲವರೆಲ್ಲ ನೆಗೆಟಿವ್ ನನಗೂ ಬರ್ತಾ ಇರುತ್ತೆ, ಹಾಗೆ ಹೀಗೆ ಹೀಗೆ ಹಾಗೆ ಅಂತೆಲ್ಲ ಅವ್ರಿಗೆ ತಿಳಿದಿರಲ್ಲ. ಯಾಕೆ ಅಂದರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಅಲ್ಪರು ಜ್ಯೋತಿಷ್ಯದಲ್ಲಿ ಅಲ್ಪಸಂಖ್ಯಾತರು ಅಂತ ಕರಿತೀವಿ ನಾವು. ಆ ಅಲ್ಪರು ಅಭಿಮಾನವನ್ನು, ಜ್ಯೋತಿಷ್ಯದ ಅಭಿಮಾನವನ್ನು ಭಂಗ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎಲ್ಲಿ ಹೋಗ್ತಾ ಇದ್ದೀವಿ, ಅಲ್ಪರ ಸಂಘದಲ್ಲಿ ಇದ್ದೀವಿ, ಜ್ಯೋತಿಷ್ಯದ ಅಲ್ಪರ ಸಂಘ. ಈ ಅಲ್ಪರು ಏನು ಹೇಳ್ತಾರೋ ಅದನ್ನೇ ನಾವು ನಿಘಂಟು ಥರ ತಗೊಳ್ತಾ ಇದ್ದೀವಿ. ಅಲ್ಪರು ಏನು ಹೇಳ್ತಾರೋ ಅದನ್ನೇ ನಾವು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಅಂತ ತಗೊಳ್ತಾ ಇದ್ದೀವಿ. ಯಾರ್ಯಾರು ಈ ಮೂಲಕ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಒಂದು ತಿಳ್ಕೊಳ್ಳಿ, ಯಾರ್ಯಾರು ಜ್ಯೋತಿಷ್ಯ ಹೇಳ್ತಾರೋ 80% ದೋಷ ಹೇಳ್ತಕ್ಕಂಥವ್ರು ಮೂಢನಂಬಿಕೆಯಲ್ಲಿ ಮುಳುಗಿರ್ತಕ್ಕಂಥವ್ರು, ಮೂಢನಂಬಿಕೆ ಒಳಗಡೆ ಹೋಗಿರ್ತಕ್ಕಂಥವ್ರು. ನಂಬಿಕೆ ಇಲ್ಲ ಅಲ್ಲಿ, ಮೂಢನಂಬಿಕೆ. ಆದ ಕಾರಣ ಜ್ಯೋತಿಷ್ಯ ಫೇಮಸ್ ಆಗಲೇ ಇಲ್ಲ ಯಾವ ದೇಶದಲ್ಲೂ ಕೂಡ. ಭಾರತದ ಜ್ಯೋತಿಷ್ಯ ಫೇಮಸ್ ಆಗಿಲ್ಲ. ಅದನ್ನು ಒಂದು ಯೂನಿವರ್ಸಿಟಿ ಥರ ಅಮೇರಿಕದವರಾದರೂ ಆಗಲಿ ತಗೊಂಡು ಮಾಡಿರೋದು ಭಾಳ ಕಮ್ಮಿ. ಎಲ್ಲೋ ಒಂದು ಕಡೆ ಅದರಲ್ಲಿ ಸತ್ಯ ಇದೆ ಅಂತ ಒಂದು ಸಣ್ಣ ಪುಟ್ಟ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಅಮೇರಿಕದಲ್ಲೂ ಇದ್ದಾವೆ, ಬೇರೆ ಕಂಟ್ರಿಲಿ ಸ್ವಲ್ಪ ಇದ್ದಾವೆ. ಆದರೆ ಒಂದು ಯೂನಿವರ್ಸಿಟಿ ಮಾಡಿ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ತಿಳ್ಕೊಂಡಿರೋದು ಕಮ್ಮಿ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಸತ್ವವನ್ನು ಬಿಟ್ಟು ಬರೀ ಮಿಥ್ಯಾನ ತಗೊಂಡಿದ್ದೀವಿ ನಾವು. ಸತ್ಯನ ಬಿಟ್ಟು ಬರೀ ಮಿಥ್ಯಾನ ತಗೊಂಡಾಗ ಬರೀ ಮೂಢನಂಬಿಕೆ. ನಿಮಗೆ 5ನೇ ಮನೆಯಲ್ಲಿ ರಾಹು ಕುತ್ಕೊಂಡ್ರೆ
ಸರ್ಪದೋಷ ಅಂತ ಹೇಳಿದ್ದಾರೆ. ಒಂದು ತಿಳ್ಕೋಬೇಕು, ತ್ರಿಕೋಣ ಬರಣ. ತ್ರಿಕೋಣ ತ್ರಿಕೋಣ ಅಂದ್ರೆ ಏನು? ಒಂದನೇ ಮನೆ, ಐದನೇ ಮನೆ ಮತ್ತೆ ಒಂಬತ್ತನೇ ಮನೆ. ಲಗ್ನದಿಂದ ಒಂದನೇ ಮನೆ, ಐದನೇ ಮನೆ, ಒಂಬತ್ತನೇ ಮನೆ. ಸೊ ಲಗ್ನದಿಂದ ಒಂದನೇ ಮನೆ, ಐದನೇ ಮನೆ, ಒಂಬತ್ತನೇ ಮನೆ ಏನಂತ ಹೇಳುತ್ತೆ ಪರಾಶರ? ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಾನ ಒಂದನೇ ಮನೆ, ಐದನೇ ಮನೆ, ಒಂಬತ್ತನೇ ಮನೆ. ಅದರ ಅಧಿಪತಿನೂ ಕೂಡ ಅದ್ಭುತ. ಕೇಂದ್ರ ಬಿಟ್ಟರೆ ಬಹಳಷ್ಟು ಕೊಂಡಾಡೋದು ಪರಾಶರ ತ್ರಿಕೋಣ. ಹಾಗೆ ದುಸ್ಥಾನಗಳ ಬಗ್ಗೆ ಹೇಳಿದಾಗ, ದುಸ್ಥಾನದಲ್ಲಿರ್ತಕ್ಕಂಥ ರಾಹು ಕೇತು ಅಥವಾ ಶನಿ ಬಗ್ಗೆ ಕಾಂಪೌಂಡರ್ ಮಾತಾಡಲ್ಲ. ಪಂಚಮ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥ ರಾಹುನ ಕೆಟ್ಟದು ಅಂತ ಹೇಳ್ತಕ್ಕಂಥ ಕಾಂಪೌಂಡರ್ಗಳೇ ಹೆಚ್ಚು. ಒಂದು ಒಳ್ಳೆ ಪುಣ್ಯದಿಂದ ಹುಟ್ಟಿರ್ತಕ್ಕಂಥದ್ದು. ಪಂಚಮದಲ್ಲಿ ಯಾವುದೇ ಗ್ರಹ ಇದ್ರೆ ಪುಣ್ಯ ಆ ಗ್ರಹ ಕೊಟ್ಟಿದೆ ನಿಮಗೆ ಅಂತ ಅರ್ಥ. ಪೂರ್ವ ಪುಣ್ಯ ಸ್ಥಾನ ಅಂತ ಕರೆದ ಮೇಲೆ ಅಲ್ಲಿ ರಾಹು ಏನು ಬಂದ್ ಮಾಡುತ್ತೆ, ಶನಿ ಏನು ಬಂದ್ ಮಾಡುತ್ತೆ ಅಲ್ವಾ? ವಿಧಾನಸೌಧದಲ್ಲಿ ಎಲ್ಲಾ ಪಕ್ಷಗಳು ಹೋದ್ರೆ ವಿಧಾನಸೌಧ ಎಲ್ಲಾ ಪಕ್ಷಗಳನ್ನು ಕಳ್ಕೊಳ್ಳುತ್ತೆ. ಅದೊಂದು ಸ್ಥಾನ, ಸರ್ಕಾರದ ಸ್ಥಾನ ಅದು. ಅಲ್ಲಿ ಯಾವುದೇ ಒಂದು ಪಾರ್ಟಿಗಳು ಹೋರಾಡಬಹುದು ಬಂದು, ಆದರೆ ಎಲ್ಲ ಒಂದೇ ಅಲ್ಲಿ. ಅಲ್ಲಿ ಅಲ್ಲಿ ಒಂಥರ ಮೇಲುಗಡೆ ಹೋಗ್ಬಿಟ್ಟು ಅಲ್ಲಿ ನೋಡಿ, ದೇವರ ಕೆಲಸ, ಸರ್ಕಾರ ಕೆಲಸ, ದೇವರ ಕೆಲಸ ಅಂತ ಹೇಳಿದಾರಲ್ಲಿ ಮೇಲುಗಡೆ ವರ್ಕ್ ಅಲ್ಲಿ ಬರೆದಿದ್ದಾರಲ್ಲಿ ಗೌರ್ಮೆಂಟ್ ಇದ್ರ ಮೇಲೆ ಕಲ್ ಮೇಲೆ ಅಲ್ಲಿ ಮುಂದೆ ವಿಧಾನಸೌಧಕ್ಕೆ ಹೋದ್ರೆ ಮುಂದೆ ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಬರೆದವ್ರೆ. ಅಲ್ಲಿ ಯಾವುದು ಪಾರ್ಟಿಯ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಎಲ್ಲೂ ಬರ್ತಿಲ್ಲ. ಪಂಚಮ ಅಂತಂತಂದ್ರೆ ಒಂದು ರೀತಿಯ ವಿಧಾನಸೌಧ ಇದ್ದಂಗೆ. ಯಾವ ಗ್ರಹ ಕುತ್ಕೊಂಡ್ರು ಕೂಡ ಅಲ್ಲಿ ಒಳ್ಳೆಯದೆ. ಅದನ್ನ ಹೋಗಿ ಮುಟ್ಟಾಳ್ರು ನಾವು, ಪೂಜೆ ಪುನಸ್ಕಾರಗಳು ಮಾಡಿ ದಾನ ಕೊಟ್ಟು ಅದನ್ನು ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಮಾಡ್ತಕ್ಕಂಥ ಮೂಲ ಮನುಷ್ಯರು ಯಾರು? ಅದೇ ಕಾಂಪೌಂಡ್ರು. ವಿದ್ಯಾವಂತರು ಅಂತ ಹೇಳ್ತೀವಿ. ವಿದ್ಯಾವಂತರು ಯಾವುದ್ರಲ್ಲಿರಬೇಕು? ಫಸ್ಟ್ ನಾಗರಿಕತೆಯಲ್ಲಿ, ಡಿಗ್ರಿಯಲ್ಲಿ ಇರಬೇಕು. ಅವಿದ್ಯಾವಂತರು ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಲಿತು, ಅವಿದ್ಯಾವಂತರು ದೋಷ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಿದ್ಯಾವಂತರು ಅವಿದ್ಯಾವಂತರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ನನ್ನ ಜೀವನ ಹೇಗಿದೆ, ನನ್ನ ಜಾತಕ ಹೇಗಿದೆ, ದೋಷ ಇದೆಯಾ ಅಂತ. ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಹಿಂದೂ ಧರ್ಮ ಇಲ್ಲಿದೆ. ಹಿಂದೂ ಧರ್ಮ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಮೊಟ್ಟ ಮೊದಲದಾಗಿ ಈ ಮೂಢನಂಬಿಕೆ ಮೊದಲು ಹೋಗಬೇಕು. ನಾನೇನಾದರೂ ನಿಮಗೆ ಅದೃಷ್ಟದ ಬಣ್ಣ, ಅದೃಷ್ಟದ ಕಲರು, ಅದೃಷ್ಟದ ಸಂಖ್ಯೆ ಹೇಳ್ಬಿಟ್ಟಿದ್ರೆ ಈ ಪ್ರೋಗ್ರಾಮು, ಈ ಒಂದು ವಿಡಿಯೋ ಒಂದು 2 ಲಕ್ಷ 3 ಲಕ್ಷ ಆಗಿರೋದು. ಯಾಕಂದ್ರೆ ಮೂಢನಂಬಿಕೆ. ಕಪ್ಪು ಒಳ್ಳೇದಲ್ಲ ಅಂತಾರೆ ಎಷ್ಟೋ ಜನ. ಕೇಶವಿನ್ಯಾಸ ಮಾಡ್ಕೋಬೇಕಾದ್ರೆ ತಲೆ ಕೂದಲು ಬಾಚ್ಕೊಂಡು ಇಡ್ತಾರೆ, ಸ್ಟೈಲ್ ನೋಡ್ತಾರೆ. ತಲೆ ಮೇಲೆ ಕೂದಲು ಒಂದು ಉದುರಕ್ಕೆ ಶುರು ಮಾಡಿದ್ರೆ, ಕಪ್ಪು ಉದುರಕ್ಕೆ ಶುರು ಮಾಡಿದ್ರೆ ಎಷ್ಟು ಪೇಚಾಡ್ತಾರೆ. ಆ ಒಂದು ಕೂದಲು ಏನಾದರೂ ವಯಸ್ಸಾದಾಗ ಏನಾದರೂ ಬೆಳ್ಳಗಾದರೆ ಮತ್ತೆ ಅದಕ್ಕೆ ಡೈ ಹೊಡಿತಾರೆ, ಕರಿ ಡೈ ಹೊಡಿತಾರೆ. ಕರಿ ಬಣ್ಣ ಕೆಟ್ಟದ್ದು ಅಂತ ಹೇಳಿ ಎಲ್ಲ ಕೂದಲಾಗಲಿ, ಮೀಸೆ ಆಗಲಿ, ದಾಡಿ ಆಗಲಿ ಕರಿ ಬಣ್ಣವನ್ನು ಲೇಪಿಸ್ತಾರೆ. ಇದೆಲ್ಲ ನೋಡಿದಾಗ ಒಂದು ವಿಚಾರಕ್ಕೆ ಬರುತ್ತೆ, ಇದಕ್ಕೆ ಮೂಢನಂಬಿಕೆ ಅಪ್ಲೈ ಆಗಲ್ವೇ? ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಪಂಚಮ ಸ್ಥಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ. ಯಾವ ಗ್ರಹ ಕೂತ್ಕೊಂಡ್ರು ಅಲ್ಲಿ ಒಂದು ಮಕ್ಕಳು ಕೊಡತಕ್ಕಂಥ ಸ್ಥಾನ. ದಶಾಭುಕ್ತಿ ಮೇಲೆ ನಾವು ನಿರ್ಣಯ ಮಾಡ್ತೀವಿ ಮಕ್ಕಳನ್ನ. ಆದರೆ ಯಾವ್ದಾದ್ರು ಒಂದು ಗ್ರಹ ಅಲ್ಲಿ ಕೂತ್ಕೊಂಡ್ರೆ ಖಂಡಿತ ಮಗು ಕೊಟ್ಟೇ ಕೊಡುತ್ತೆ. ಅಟ್ಲೀಸ್ಟ್ 5ನೇ ಮನೆಯನ್ನ ಯಾರಾದರೂ ವೀಕ್ಷಣೆ ಮಾಡಿದ್ರೂ ಕೊಡುತ್ತೆ. ಇದು ಪರಾಶರದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ. ತ್ರಿಕೋಣನ ಯಾರಾದರೂ ಜ್ಯೋತಿಷ್ಯ ಕಲ್ತಿರೋರು ಮರ್ತಿದ್ರೆ ಮತ್ತೆ ಗುರುತು ಮಾಡ್ತೀನಿ. ಕೇಂದ್ರ ತ್ರಿಕೋಣದಲ್ಲಿ ಗ್ರಹಗಳು ಬಲಿಷ್ಠವಾಗಿದೆ ಅಂತ ಹೇಳಿ ಮೊದಲು ಪಾಠ ಓದಿ, ನಂತರ ಪಂಚಮದಲ್ಲಿ ಯಾವ್ದಾದ್ರು ಗ್ರಹ ರಾಹು ಬಂದ್ರೆ ಅದು ದೋಷ ಅಂತ ಹೇಳ್ತಕ್ಕಂಥ ಮುಟ್ಟಾಳ ಜೀವನದಲ್ಲಿ, ಮುಟ್ಟಾಳ ಪ್ರಪಂಚದಲ್ಲಿ, ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಮುಟ್ಟಾಳ ಪ್ರಪಂಚದಲ್ಲಿ ನಾವಿದ್ದೀವಿ, ಅದನ್ನು ನಂಬ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಕ್ಲಾಸಸ್ಗೆ ಬನ್ನಿ.
ಆಗಸ್ಟ್ 6ನೇ ತಾರೀಕು ನಮ್ಮ ಅಗ್ನಿಹೋತ್ರ ಕ್ಲಾಸಸ್. ಜೀವನವನ್ನು ಹೇಗೆ ನಾವೇ ಹೋಮದ ಮುಖಾಂತರ ನಮ್ಮ ಕಷ್ಟಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ, ನಿವಾರಣೆ ಮಾಡೋಕ್ಕಾಗಲ್ಲ. ಆಗಸ್ಟ್ 12ನೇ ತಾರೀಕು ನಮ್ಮ ಇಂಗ್ಲೀಷಲ್ಲಿ ಜ್ಯೋತಿಷ್ಯ ಕ್ಲಾಸಸ್ ಇರತಕ್ಕಂಥದ್ದು. ಸೆಪ್ಟೆಂಬರ್ 25 ಕನ್ನಡದಲ್ಲಿ ಜ್ಯೋತಿಷ್ಯ 98ನೇ ಬ್ಯಾಚ್, ಇಂಗ್ಲೀಷು 6ನೇದು 7ನೇದು ಬ್ಯಾಚ್ ಇರಬೇಕು, ಕನ್ನಡದಲ್ಲಿ 98ನೇ ಬ್ಯಾಚ್ ಇರತಕ್ಕಂಥದ್ದು. ಬನ್ನಿ, ಜಾಯ್ನ್ ಆಗಿ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.